ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಅನು ಚಾನೆಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆದ ಒಂದು ಹೆಲ್ತಿ ಆದ ರೆಸಿಪಿನ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ನಾನು ತೋರಿಸ್ತಾ ಇರೋದು ಅಕ್ಕಿ ಹಿಟ್ಟಿನಿಂದ ಮಾಡಿದಂತ ರೊಟ್ಟಿ ಅಂದ್ರೆ ಉಕ್ಕರಿಸಿದ ಅಕ್ಕಿ ರೊಟ್ಟಿ ಅಂತ ಏನು ಕರೀತಾವ ನೋಡಿ ಕರೀತಾರಲ್ವಾ ಅದೇ ರೊಟ್ಟಿ ನಾನು ಇಲ್ಲಿ ಮಾಡ್ಕೊಂಡು ಒಂದು ನಾಲ್ಕು ರೊಟ್ಟಿ ತಗೊಂಡಿದೀನಿ ಜೋಳದ ರೊಟ್ಟಿಯಿಂದ ಮುಟ್ಕಿ ನೀವು ರುಚಿ ನೋಡಿರಬಹುದು ಆದ್ರೆ ಅಕ್ಕಿ ಹಿಟ್ಟಿನಿಂದ ಕೂಡ ರೊಟ್ಟಿನ ಮಾಡ್ಬಿಟ್ಟು ನಾವು ಇದನ್ನ ಮುಟ್ಕಿ ಮಾಡ್ಕೊಳ್ಳಬಹುದು ಆದ್ರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ತಗೊಂಡಿರುವ ರೊಟ್ಟಿಗಳನ್ನು ಈ ರೀತಿ ಕಟ್ ಮಾಡಿ ಅಂದ್ರೆ ಮುರಿದು ಇಟ್ಕೊಂಡಿದ್ದೀನಿ ನಾಲ್ಕು ಅಕ್ಕಿ ರೊಟ್ಟಿನ ತಗೊಂಡಿದ್ದೆ ಮಿಕ್ಸಿ ಜಾರ್ಗೆ ಒಂದು ಹಸಿ ಮೆಣಸು ಮೂರು ಬೆಳ್ಳುಳ್ಳಿ ಎಸಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲ್ ಟೀಸ್ಪೂನ್ ಅಥವಾ ಒಂದು ಟೀಸ್ಪೂನ್ ಜೀರಿಗೆ ಫ್ಲೇವರ್ ಹೆಚ್ಚಿಗೆ ಬೇಕಾದ್ರೆ ನೀವು ಒಂದು ಟೀಸ್ಪೂನ್ ತಗೊಳ್ಳಿ ಇದಕ್ಕೆ ಒಂದು ಟೀಸ್ಪೂನ್ ಎಣ್ಣೆ ಹಾಕೊಳ್ಬೇಕು ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ಪೇಸ್ಟ್ ಆಗಬೇಕಂತೇನಿಲ್ಲ ನೋಡಿ ಈ ರೀತಿ ನಾವು ಗ್ರೈಂಡ್ ಮಾಡಿದ್ರೆ ಸಾಕಾಗುತ್ತೆ ಎಣ್ಣೆ ಹಾಕೋದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ ನಾನು ಒಂದು ಸಣ್ಣ ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದನ್ನ ಈ ರೀತಿ ಗ್ರೈಂಡ್ ಮಾಡಿದ ಮೇಲೆ ನಾನು ಸ್ವಲ್ಪ ಕ್ವಾಂಟಿಟಿಯನ್ನು ಬೇರೊಂದು ಸಣ್ಣ ಪ್ಲೇಟ್ನಲ್ಲಿ ತೆಗೆದಿದ್ದೀನಿ ಯಾಕಂದರೆ ಸಣ್ಣ ಮಿಕ್ಸಿ ಜಾರ್ ಅಲ್ವಾ ನಾವು ಮುಟ್ಕಿ ಮಾಡೋದಕ್ಕೆ ಈ ರೀತಿ ಎರಡು ಸರ್ತಿ ಈ ಒಂದು ಮಾಡಿರುವ ಅಕ್ಕಿ ರೊಟ್ಟಿನ ಈ ರೀತಿ ಎರಡು ಸರ್ತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಜಸ್ಟ್ ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ಮಾತ್ರ ಗ್ರೈಂಡ್ ಮಾಡಬೇಕಷ್ಟೇ ಜಾಸ್ತಿ ಮಾಡಬಾರ್ದು ಒರಳಲ್ಲಿ ಹಾಕಿಬಿಟ್ಟು ಇದನ್ನು ಕುಟ್ಟಿದ್ರೆ ಇನ್ನೂ ರುಚಿ ಸಖತ್ತಾಗಿ ಬರುತ್ತೆ ಮಿಕ್ಸಿ ಜಾರ್ನಲ್ಲಿ ಕೂಡ ರುಚಿ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಅಕ್ಕಿ ಹಿಟ್ಟಿನಿಂದ ರೊಟ್ಟಿ ಮಾಡಿಬಿಟ್ಟು ಈ ರೀತಿ ಮುಟ್ಕಿನ ಖಂಡಿತ ಟ್ರೈ ಮಾಡಿ ನೋಡಿ ಹೆಲ್ತಿ ರೆಸಿಪಿ ಕೂಡ ಹೌದು ರುಚಿ ಕೂಡ ಸಖತ್ತಾಗಿ ಬರುತ್ತೆ ಉಳಿದಿರುವ ಪೇಸ್ಟನ್ನು ಇದಕ್ಕೆ ಹಾಕಿಬಿಟ್ಟು ನಾನೀಗ ಉಳಿದಿರುವ ಅಕ್ಕಿ ರೊಟ್ಟಿನ ಏನಿದೆ ನೋಡಿ ಅದನ್ನು ಕೂಡ ಹಾಕಿ ಈ ರೀತಿ ಗ್ರೈಂಡ್ ಮಾಡಿ ಬೌಲ್ಗೆ ತೆಗೆದುಕೊಂಡಿದ್ದೀನಿ ಈ ರೀತಿ ಗ್ರೈಂಡ್ ಮಾಡಿ ಬೌಲ್ಗೆ ತೆಗೆದುಕೊಂಡಿದ್ದಾದ ನಂತರ ಇದನ್ನು ನಿಮಗೆ ಬೇಕಾದರೆ ಒಂದು ಅಥವಾ ಎರಡು ಮುಟ್ಕಿನ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೇ ಮುಟ್ಕಿನ ಮಾಡ್ಕೊಳ್ತಾ ಇದ್ದೀನಿ ರುಚಿಯಾದಂತಹ ಹೆಲ್ತಿಯಾದ ಅಕ್ಕಿ ಹಿಟ್ಟಿನ ಮುಟ್ಕಿ ಈಗ ರೆಡಿಯಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು